ಮಕ್ಕಳು ಸುಮ್ಮನೆ ಬಂದ್ಬಿಟ್ಟು ಎಲ್ಲ ಸರ್ ಮಾಡ್ಕೊಂಡು ಕೂತಾನೆ, ಯಾರು ಆ ನರಮಾನವ ಎಲ್ಲಾನು ಕೇಳ್ಕೊಂಬಂದಲ್ಲ ಶಿವ. ಇವನ ಹತ್ರ ಬಂದ, ಓ ನರಮಾನವ ಆದಿ ಮಾನವ ಅದೇನು ಬೇಕು ಹೇಳಪ್ಪ ಕೊಟ್ಬಿಡ್ತೀನಿ. ಇದೇನ ಪತ್ತಗಿತ್ತ ನೋಡ್ತಾ ಇದೀಯಾ, ಅದೇನ್ ಬೇಕು ಹೇಳಪ್ಪ ಕೊಟ್ಬಿಡ್ತೀನಿ ಬೇಗ. ತಡಿ ಪರಮೇಶ್ವರ ಕೇಳೋದು ಒಂದೇ ಸತಿ ಸರಿಯಾಗಿರೋದ್ ಕೇಳ್ಬಿಟ್ಟು ಒಂದ್ಸುಟ್ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು. ನಿನ್ ಪಕ್ಕದಲ್ಲ ಕಮಲ ಚಿನ್ನದ ಮಾಡ್ಕೊಳ್ಳ್ಯಾ ಯಾವ್ದು ಇದ ಇದು ಎದ್ದು ಮತ್ತೆ ಅದೇನು ಬೇಕು ಕೇಳು ಬೇಗ. ನನಗೆ ಮುಂದಕ್ಕಿನ್ನು ಕೇಳಪ್ಪ, ವ್ಯಕ್ತಿಗಳಿದ್ದಾರೆ ಅವ್ರಿಗೆಲ್ಲ ಕೊಡ್ಬೇಕು ನಾನು. ಹೇಳಪ್ಪ ಕೈಲಾಸನೇ ಕೇಳೋ ಅಂದ್ರೆ ಭೂಲೋಕ ತಲ್ಮಡಿಗಳಕ್ಕೆ ಜಾಗಿಲ್ಲ. ಓ ದೊಡ್ಡದಕ್ಕೆ ಕೇಳಾಕ್ತಾರೆ ಕಣವ. ಸರಿ ಬೇಗ ಕೇಳಪ್ಪ ಹೋಗ್ಬೇಕು ನಾನು. ಪರಮೇಶ್ವರ ಇಳಕ್ಬಿಡ ಮತ್ತೆ ಆ ಮೂರು ಗಂಟ್ನ ಆ ಕೈಲಾಸದಲ್ಲಿ ಅಟ್ಲ ಮೇಲೆ ಮೂರು ಗಂಟು ಕಟ್ ಮಾಡಿದ್ದು ಆ ಗಂಟದ ಮೇಲೆ ಬಿತ್ತಿ ಅವನಿಗೆ ಕಣ್ಣು. ನೋಡಪ್ಪ ಆ ಗಂಟು ಸುದ್ದಿ ಹೋಗ್ಬೇಡ, ಬೇರೆ ಏನಾದ್ರು ಕೇಳಕಪ್ಪ ಕೊಟ್ಬಿಡ್ತೀನಿ. ಅಲ್ಲಪ್ಪ ನೀ ಏನ್ ಬೇಕು ಕೇಳ್ಕಂದತಾನೆ. ಹೌದು ಇಳ್ಕೊ ಮತ್ತೆ ಆ ಮೂರು ಗಂಟೆ ಬೇಡ ಕಣಪ್ಪ ಬೇಕು ಕಣೆಯ. ಮೊದ್ಲೇ ಬುಷ್ಟ್ ಕಟ್ಕೊಂಡ್ ಬಿದ್ದದ ನೋಡು, ಬುಷ್ಟ್ ಕಟ್ಕಳ್ಳಿ ಬಿಡು ನಮ್ಮಟ್ಟೆ ದುಡ್ಡು ಹೊಡ್ಕತಾಳ. ಮಾತ್ ಕೇಳಪ್ಪ, ನನ್ನ ಮಾತು ಕೇಳಪ್ಪ. ಸರಿ ಒಂದ್ ತಕೊಂಡು ಬೇಡ, ಮೂರು ಬೇಕು. ಯೋಚನೆ ಮಾಡಪ್ಪ. ಯೋಚನೆ ಮಾಡ್ಬಿಟ್ಟೆ ಕೇಳ್ತಾ ಇರೋದು ಇಳ್ಕು ಮೂರು ಗಂಟೆ ಹೊರಕ್ ಆಗಲ್ಲ ಕಡೆ. ನಾವು ಒತ್ಕತ್ತೀನಿ ಕಯ್ಯ, ಆಟೋ ಮಾಡ್ಕತ್ತೀನಿ. ನಿಂಗೆ ಯಾಕಯ್ಯ ಆಟೋಯ ಇರ್ಲಿ, ತಥಾಸ್ತು ಹೋಗಪ್ಪ, ಮಡಿಕ್ ಹೋಗಪ್ಪ. ತಗ ವರ ಕೊಟ್ಬಿಟ್ಟ ಶಿವ, ಇವ ವರನಾರ ತಲೆ ಮೇಲೊಂದು ಹೆಗಲ ಮೇಲೊಂದು ಕಂಕಳಲ್ಲೊಂದು ಒತ್ಕ ಬಂದು ಭೂಲೋಕು ಕಿಟ್ಬಿಟ್ಟ. ಏನ್ ಇಡ್ತಿ, ಬಹಳ ಖುಷಿ ಆಗ್ಬಿಟ್ಟಾರಿ. ಏನೇ ಮೂರ್ ಗಂಟು ನಮ್ಗೆ ಹೂ ಕಣ್ಣಡಿ ಏನೇನ್ ಪಕ್ಕದಡಿ ಒಳಗೆ ಕೊಡಕ್ ತಂದಿದ್ದೇನ. ಇದ್ರೊಳಗ ನೆಕ್ಲೆಸ್, ಡಿಂಗ್ ಡಾಂಗು, ಲಾಂಗ್ ಚೈನು, ಲಾಂಗ್ ಚೈನ್ ನೆಕ್ಲೆಸ್ ಕಂಡು ಎಲ್ಲ ಇದ್ದನ್ರಿ. ಹೂ ಕಣ್ಣಡಿ ಮೂ ಬಡ್ತವ್ರಿಂದ ಪ್ರತಿಯೊಂದು ಬೀದಿಲೇ ಕೇಳ್ತಾ ಇದ್ದಲ್ಲ ಜನ ಮನೆ ನಮ್ನೇ ನೋಡ್ತಾರ ನಡೆ ಒಳಗ ಆನಂದ ಬಾಸ್ಪ ಅಲ್ಲ ಕೈಲಾಸ ಮೂರ್ ಗಂಟು ಹೊತ್ಕೊಂಡ್ಬಂದಿಲ್ಲ ಅದ್ಕ ಕನ್ನಡ ನೀ ಅಂತ ಮಂಗಿ ಏನ್ ನಂಗೆ ಗೊತ್ತಿಲ್ಲ. ನಡೆ ಒಂದ್ ಗಳ ಸ್ಟ್ರೀಮ್ ಮಾಡ್ಕೊಳಕ ಟೀ ಎಲ್ಲ ಕಣ್ರಿ. ಇವತ್ತು ಗಸಗಸ ಪಾಯಸ ಮಾಡಿ ಒಳ್ಳಲ್ ಕುಡಿಸ್ಕೊಡ್ತೀನಿ ನಿಮ್ಗೆ. ಒಳ್ಳೆ ನಡಿಯ ಮತ್ತೆ ಇಲ್ಲಿ ನಿಂತಿದೆ ಅಲ್ಲ ಬನ್ರಿ ಒಳಕ್ಕೆ ಆಟವೇನು ನಮಗೆ ಈ ದಿನ ಸ್ವರ್ಗ. ಮೂರ್ ಗಂಟೆ ಹೊತ್ಕೊಂಡ್ಬಂದ ಇಬ್ರಿಗೂ ಸಂತೋಷ ತಡಿಯಕ್ ಆಯ್ತಿಲ್ಲ. ಮುಸ್ಸಂಜೆ ಆಯ್ತಲ್ಲ ಎಡ್ತಿ ಕೇಳದ ರೀ ರೀ. ಏನೇ ಒಂದ್ ಗಂಟೆ ಬಿಚ್ಚವ ದೊಡ್ಡ ಬಾಗ್ಲ ಹಾಕಿದ್ಯಾ? ಅಯ್ಯೋ ಕಿಟಕಿ ಸಮೇತ ಹಾಕ್ಬಿಟ್ಟಿನಿ ಕಣ. ಸಣ್ಣ ಮಾಡ್ಕೊಂಡು ಎತ್ಕೊಬ ಶಿವ ಅಂತ. ಸರಿ ಕಣ್ರಿ, ಆ ಒಂದ್ ಗಂಟೆ ಹೊತ್ಕೊಬರಕ್ ಹೋದ್ಲಲ್ಲ ಯಮ ಬಾರದ. ಅಯ್ಯೋ ರೀ, ಒಂದ್ ಗಂಟೆ ಪಾರ್ಟಿ ಬಾರಾದಲ್ಲ ನೀವು ಮೂರೊಂದು ಹೊತ್ಕೊಂಡ್ಬಂದಿದ್ರಲ್ರಿ. ಹೆಂಗ್ ಹೊತ್ಕೊಂಡ್ಬಂದಿರ? ಅದಕ್ಕೆ ನಿಮ್ನ ಗಡ್ಸು ಒಂದೇ ಗಂಡ್ಸು ಒಂದೇ ಅನ್ನೋದು ಬಿಚ್ಚಿಲ್ಲೇನ್ರಿ ಕಚ್ಚಿಲ್ವಾ ಶಿವ ಅಂತ ಸಣ್ಣ ಮಾಡ್ಕೊಂಡ್ ಬಿಚ್ಚು. ಗುರುಬೇ ಗುರುಬಲ್ಲೇಶ್ವರ ವಜ್ರದ್ದು ಇರ್ಲಿ ಕಡವಾ ಶಿವ. ಆ ಒಂದ ಗಂಟೆ ಕುಸ್ ಕುಸಿಯ ಗಂಡೆ ಎಂಟಿ ಇಬ್ರು ಬಿಚ್ಚಿದ್ರಲ್ಲ ಕರೆಂಟ್ ಹೊಡೆದು ಕಪಿಗಳಾಗೋದ್ರು. ಅದ್ರೊಳಗ ಬರ್ರಿ ತಾಪತ್ರ ಎಣ್ಣದೆ ತುಂಬಿತ್ತಂತ. ಇದೇನ್ರಿ ಇದು ತಾಪತ್ರ ಎಣ್ಣದೆ ತುಂಬದ ನಿಮ್ನ ಕಣ್ರಿ? ಇದು ಯಾಕ ಎಡವಟ್ ಆಗದ ತಿಪ್ಪು ಕೂತಾಕ್ಬಿಡ. ಸರಿ ಇನ್ನೇಡವಲ್ಲ ಅದ್ರಲ್ಲೊಂದು ಎತ್ಕಬ ಗಸಗಸಿನ ಮುಂಡ ಕಾಣಿಸ್ತೀನಿ. ಆಗ್ಲೇ ಜಗಳ ಹತ್ಕತ ನೋಡಿ ಒಂದ್ ಚೂಚು ಚುಚ್ಚೋರಾಗಿ. ಆ ಮೂರನೇ ಗಂಟೆ ಹೊತ್ಕ ಬರಕ್ ಹೋದ್ಲಲ್ಲ ಅದಕ್ಕಿಂತ ಮುಚ್ಚ ಸಾಕು. ಆ ಚಾನ್ಸು ಆ ಚಾನ್ಸು ಅಂತ ಒಂದು ಬರ್ನಿಲ್ಲ ಅಲ್ಲಿ ಎಲ್ಲದಕ್ಕೂ ಆ ಹೂ ಅಂತಾರೆ ಸುಮ್ಮನೆ. ಆ ಮೂರನೇ ಗಂಟೆ ಬಿಚ್ಚಿದ ಕೂಡಲೇ ಕಣ್ಣೀರು ಅನ್ನೋದು ತುಂಬಿತ್ತಂತ ನೋಡಿ. ಒಂದಲ್ಲಿ ತಾಪತ್ರಯ, ಹೊಟ್ಟೆ ಕಿಚ್ಚು, ಕಣ್ಣೀರು, ಈ ಮೂರು ಯಾರಿಗೂ ಬೇಡ ಅನ್ಬಿಟ್ಟು ಕೈಲಾಸದಲ್ಲಿ ಅಟ್ಲೆ ಮೇಲೆ ಬುಷ್ಟ್ ಕಟ್ಗ ಬೀದಿತ್ತು. ಬಡ್ಡಿ ಗಣ ಒತ್ಕ ಬಂದು ತಗ ಬಂದು ಇಟ್ಬಿಟ್ನಲ್ಲ ಅತ್ಕತ್ತು ಜಗಳ ಒತ್ಕೊಂಬಂದ ಮೂರು ಗಂಟೆ ಮಾಡಕ್ ಕೆಲ್ಸ ಇಲ್ಲ ಅಂತ. ನನ್ನ ಮಾಡು ತಬಲ ನೆಲಕಾಯ ಸಿಬಿ ಸಿಗಾಕ ನಿನ್ ಕಣ್ಣು ಹಿಂಗೋಗ ನಿನ್ ಕಣ್ಣು ಪೇರಿ ಬರ ನಿನ್ ಗಜ್ಜೆ ತಿನ್ಕೊಳ್ಳಿ ಚಟ್ಟಬಕೊಂಡು ಮಾಡ ನಿನ್ ಲಾರಿ ಸರ್ ನಿನ್ ಸ್ಕೂಟರ್ ಸರ್ ನಿನ್ ಏರ್ಪ್ಲೇನ್ ಸರ್ ನಿನ್ ವಸತಿ ಸರ್ ನಿನ್ಗೆ ಹಾಳಾದ ಮಂಡ ಮನೆ ಕೊರೋನ ಸಹಾಯ ನಿನ್ಗೆ ಡೆಲ್ಟಾ ಪ್ಲಸ್ ಮಂದ ಸಹ ಒಮೆಕ್ರ ಮನ್ ಸಹಾಯ ಹಾಳಾದೆಲ್ಲ ನಿನ್ಗೆ ರೋಗಗಳನ್ನ ಸಹಾಯ ನಿನ್ ಚಟ ನಕಡ ಮಾಡ ಮಕ್ಕಳ. ಇಲ್ಲಿ ಕೂತಿರಿ ಹೆಂಗಸ್ರುಗಳಿಗೆ ಬೋಯೋದೇ ಗೊತ್ತಿರಲ್ಲ ಎಲ್ಲ ಕಲ್ತ್ಕೊಂಡ್ರಲ್ಲ. ಯಾರು ಇವ್ರ ಬಂದಾಗ ಅವ್ರು ಹೇಳ್ಕೊಡ್ರ ನನಗ ಚೆನ್ನಾಗೆ ಬೈತಾರ ನನಗಿಂತ ಅವರು. ನಿನ್ ಮಗ ನೋಡ್ಕೋದ್ನಲ್ಲ ಅದಕ್ಕೆ ಕಮ್ಮಿ ಹೆಂಗಾಯ್ತು? ನಿನ್ ಮಗ ನೋಡ್ಕೋದಾಗ ಯಾವತ್ತೇನೆ ಒಪ್ಪುಟ್ಟಿದ್ದು ಬಾಂಡ್ಲಿ ಕಂಡ ಮುಸುಡಿ. ಮತ್ತೇನವೇ ಮಾಡೋದೀಗ? ಏನ್ ಮಾಡೋದು ಅಂದ್ರ ಚಿನ್ನ ಬಳಿ ಮುತ್ತು ರತ್ನ ಆಗಿರೋ ಬೇಕ್ ಬೇಕಾದ ಮಡಿಕೊಂಡು ಕರಗಿಸ್ಕೊಂಡು ಬಿಕ್ಕಿನೆಲ್ಲ ಭೂತಳದಲ್ಲಿ ಇಟ್ಕೊಂಡು ಔಸ್ಕೊಂಡು ಮಡಿಕೋಬೋದಾಯ್ತು. ಈ ವಾರ ಹೊಟ್ಟೆ ಕಿಚ್ಚು ಕಣ್ಣೀರು ತಾಪತ್ರೆ ನಾ ಮಡಿಕೊಳಕ್ಕದ್ದ. ಈ ತಿರುಪತಿ ನಂಜನಗೂಡು ಧರ್ಮಸ್ಥಳಕ್ಕೆ ಹೋಗಿದ್ ಬಂದ್ರ ಎಲ್ಲರಿಗೂ ಊರಿಗೆಲ್ಲ ಪ್ರಸಾದ ಅಂಚಲ್ವಾ,
ಹಂಗ ಹಂಚ್ಬಿಡ್ತೀನಿ. ಮಕ್ಕ ತೋರಿಸ್ಬಿಡು ಹೋಗ ಹಚ್ಚಿಗೆ ಒಂದ್ 2 ರೂಪಾಯಿ ಕೂಡ ಬಾ ಕೊಡ್ತೀನಿ ನಿನ್ಗೆ, ಅದು ಬೇರೆ ಕೆಲಸ ಎಲ್ಲ ಮಾಡಕ ಹೋಗ ಹಚ್ಕ ನೋಡಿ. ಇತ್ತಾಗ ಮೈಸೂರಿಂದ ನಂಜನಗೂಡ್ ಹೋಗ ರಿಂಗ್ ರೋಡ್ಲಿ ಇತ್ತಾಗ ಎರಡು ಕ್ರೇಟ್ ಇಳಿಸ್ಬಿಟ್ಟೋದ್ರಂತ ಬಂದಿದ್ದಂತ ಯಾವ್ರಲ್ಲಿಲ್ಲ ಹೊಟ್ಟೆ ಕಿಚ್ಚು ಕಂಡಿರೋ ತಾಪತ್ರಯ ಇಲ್ಲ ಸ್ವಲ್ಪ ಕಮ್ಮಿ ಏನಾಗದ ಎಲೆಕ್ಷನ್ ಟೈಮ್ಲಿ ಗೊತ್ತಭಂಗ ಮಾಡಿದ್ರೆ ಅವಳು ಅಳ್ಕೊಂಡು ಅಳ್ಕೊಂಡು ಹೋಗಿ ಮಗನಿಗೆ ಹೇಳಿ ಮಗ ನಮ್ಮನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತಾನೆ. ನಾವೀಗ ಹೋಗಕ್ಕಾಗಲ್ಲ. ಅವಳು ಸಮುದ್ರ ತೀರದಲ್ಲಿ ಪೂಜೆ ಮಾಡ್ತಿರೋದ್ರಿಂದ ಸಮುದ್ರ ರಾಜನೇ ಕರೆದು ಬಿಡೋಣ. ದೊಡ್ಡದಾದ ಹಲೆಯನ್ನ ಬೀಸ್ಕೊಂಬಂದು ಲಿಂಗ ಪ್ರಸಾದಗಳಿಂದ ಕೊಚ್ಚಕ ಬರ್ತಾನೆ, ಬೇಕಾದ್ರೆ ಅವನಿಗೆ ಒಂದು ಪಾಲ್ ಕೊಟ್ಬಿಡವ. ಏನಂತೆಪ್ಪ ವರುಣ ಆಗ್ಬೋದು ವಾಯೋ ನೋಡಿರಲ್ಲ ಮಾತಾಡ್ಕೊಂಡು ಭೂಲೋಕದಲ್ಲಿ ಸಮುದ್ರ ರಾಜನ ಕರೀತಾರೆ. ಸಮುದ್ರ ರಾಜ ಸಾಗರ ದೊಡಿಯ ದಿಗ್ಗನ ಪ್ರತ್ಯಕ್ಷನಾದ ಸಮುದ್ರ ರಾಜ. ಓಹೋ ಏನ್ರಪ್ಪ ಇಂದ್ರ ಅಗ್ನಿ ವರುಣ ಯಮ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರ, ಏನ್ ಸಮಾಚಾರ? ಏನಿಲ್ಲ ಕಡೆಯ, ನೀನು ತೀರದಲ್ಲಿ ಯಾರೋ ಒಬ್ಬಳು ಹೆಂಗಸು ಪೂಜೆ ಮಾಡ್ತಾವಳೆ, ಲಿಂಗ ಪೂಜೆ ಮಾಡ್ತಾವಳೆ. ಅವಳು ಪೂಜೆ ಮಾಡ್ತಿರುವ ಲಿಂಗ ಪ್ರಸಾದಕ್ಕೆ ಪರಶಿವನ ಆಜ್ಞೆ ಆಗಿದೆ, ಆಶೀರ್ವಾದ ಕೂಡ ಆಗಿದೆ. ಏನಿಲ್ಲ, ನೀನು ದೊಡ್ಡದಾದ ಹಲ ಬೀಸ್ಕೊಂಡು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಕ ಬಂದ್ಬಿಟ್ರೆ ನಿನಗೊಂದು ಪಾಲು ಕೊಡ್ತೀವಿ ಕಣಯ್ಯ, ಒಂಚೂರು ಈ ಕೆಲಸ ನಡೆಸ್ಕೊಡಪ್ಪ. ಹೇ ದೇವತೆಗಳ, ನಿಮಗೆಲ್ಲ ತಲೆಗೆಲ್ಲ ಕೆಟ್ಟಿದ್ಯಾ? ನನ್ನ ತೀರದಲ್ಲಿ ಪೂಜೆ ಮಾಡ್ತಿರೋಳನ್ನ ಯಾರು ಅನ್ಕೊಂಡ್ರಿ? ಮಲ್ಲನ ಮಲ್ಲ ತ್ರಿಭುವನ ಮಲ್ಲ ಜಗದೇಕ ಮಲ್ಲನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣನ ತಾಯಿ ಕೈಕಸಾದೇವಿ. ನಾನು ಹೋಗಿ ಅವಳ ರಥಭಂಗವನ್ನು ಭಂಗ ಮಾಡೋದು, ಅವಳು ಅಳ್ಕೊಂಡು ಅಳ್ಕೊಂಡು ಹೋಗಿ ಮಗನಿಗೆ ಹೇಳೋದು, ಮಗನನ್ನ ಈ ಜಗತ್ತಿನಲ್ಲಿ ಹುಟ್ಟಲೇಬಾರ್ದಾಗಿತ್ತು ಅನ್ಸೋದು ಯಾರೇಬೇಕು? ನೀವೇ ಮಾಡ್ಕೋಗಿ ದೇವತೆಗಳು ತಾನೆ, ನೀವೇ ಮಾಡ್ಕೊಂಡು ಹೋಗಿ. ಹಾಗೇನು ಬೆಡಕಡೆಯ ಸಮುದ್ರ ರಾಜ, ಇಡೀ ದೇವಲೋಕನೇ ಬಂದ್ಬಿಟ್ಟದೆ. ಇದೊಂದೇ ಒಂದು ಕೆಲಸ ಮಾಡ್ಕೊಬಿಡಪ್ಪ, ದಯಮಾಡಿ ಇದೊಂದು ಕೆಲಸ ಮಾಡ್ಕೊಡಪ್ಪ. ಓ ಸರಿ ಸರಿ, ನೀವೆಲ್ಲ ಎಲ್ಲಿ ನಿಂತೀರಿ? ನಾನು ಈಗ ಹೋಗಿದ್ದೆ, ಈಗ ಬರ್ತೀನಿ ಅಂತ ನಡು ಸಮುದ್ರದ ಮಧ್ಯದಲ್ಲಿ ಎದ್ದು ನಿಂತ ಸಮುದ್ರ ರಾಜ. ದೊಡ್ಡದಾದ ಹಲೆಗಳನ್ನು ಬೀಸ್ತಾ ಇರಬೇಕಾದ್ರೆ ಹಲೆಗಳು ಒಂದೊಂದಾಗಿ ಸೇರಿ 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 ಎತ್ತರವಾಗಿ ಬೆಳೆದು ಬರ 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 ಬರನೆ ಬರ್ತಾ ಇದೆ. ತೀರದಲ್ಲಿ ಕುಳಿತಿದ್ದ ಕೈಕಸಾದೇವಿಯ ಸೆಕೆರನ್ನು ನೋಡ್ತಾರೆ. ಅಯ್ಯಯ್ಯೋ ದೊಡ್ಡದಾದ ಹಲೆ ಬರ್ತಿದೆಯಲ್ಲಪ್ಪ, ಈ ಹಲೆಗೆ ಸಿಕ್ಕದವರು ಯಾರು ಉಳಿಯಲ್ಲ. ಅಮ್ಮ ಕೈಕಸಾದೇವಿ ಎಚ್ಚರಾಗಿ ತಾಯಿ, ಎಚ್ಚರಾಗಿ ತಾಯಿ, ಹಲೆ ಬರ್ತಾ ಇದೆ ಎಚ್ಚರಾಗಿ. ಇವಳು ಎಷ್ಟು ಕೂಗಿದ್ರು ಸಹ ಬಹಿರ್ ಪ್ರಪಂಚದ ಹರಿವೇ ಇಲ್ಲದೆ ಭೂಲೋಕಕ್ಕೂ ಕೈಲಾಸಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿ ಪಾಶಾಕಿ ಕರೆದಿದ್ಲಲ್ಲ, ಯಾರ ಮಾತು ಕೇಳ್ತಾ ಇಲ್ಲ ಕೈಕಸಾದೇವಿಗೆ. ಅಯ್ಯಯ್ಯೋ ಇವಳು ನುಡ್ಸಕ್ ಹೋಗಿ ನಾವು ಸಾಯ್ಬೇಕಾಗತ್ತೆ, ಬನ್ನಿ ಹೋಗೋಣ ಅಂತ ಎಲ್ಲ ಸಂಖ್ಯೆಗಳನ್ನ ಹೋಗಿ ದಡದಲ್ಲಿ ನಿಂತಿರ್ಬೇಕಾದ್ರೆ ಆ ದೊಡ್ಡದಾದ ಹಲೆ ಬಂದು ಆ ಕೈಕಸಾದೇವಿನ ಒಂದೇ ಸಾರಿ ಅಪ್ಪಳಿಸಿದೆ. ಅಪ್ಪಳಿಸಿ ದಡಕ್ಕೆ ತಂದಿಟ್ಟು ಲಿಂಗ ಪ್ರಸಾದಗಳಿಂದೆಲ್ಲ ಕೊಚ್ಚಿಕೊಂಡೋಯ್ತು. ಎಷ್ಟೋ ಹೊತ್ತಾದ್ಮೇಲೆ ಈ ತಾಯಿಗೆ ಎಚ್ಚರವಾಯಿತು. ನನ್ನ ಲಿಂಗವೆಲ್ಲಿ, ನನ್ನ ಪ್ರಸಾದವೆಲ್ಲಿ? ಸಖಿಯರೇ ನಾನು ಪೂಜೆ ಮಾಡುತ್ತಿದ್ದ ಲಿಂಗ ಪ್ರಸಾದಗಳಲ್ಲಿ ಎಲ್ಲಿ? ಅಮ್ಮ ಅದೊಂದು ದೊಡ್ಡ ಕತೆ ತಾಯಿ, ನೀವು ಪೂಜೆ ಮಾಡ್ತಿರ್ಬೇಕಾದ್ರೆ ನಡು ಸಮುದ್ರದಿಂದ ದೊಡ್ಡದಾದ ಹಲ ಬಂತು ತಾಯಿ, ಹಲಗೆ ಸಿಕ್ಕದವರು ಯಾರು ಉಳಿಯಲ್ಲ ಅಂತ ನಾವು ಎಷ್ಟೋ ಎಚ್ಚರ ಮಾಡೋದಕ್ಕೆ ಸಹಾಯಪಟ್ಟು ನೀವು ಎಚ್ಚರವಾಗ್ಲಿಲ್ಲ. ನಾವಾದ್ರೂ ಸ್ವಲ್ಪ ಉಳ್ಕೊಳ್ಳೋಣ ಅಂತ ನಾವು ದಡದಲ್ಲಿ ನಿಂತಿದ್ದೋ, ಆದ್ರೆ ನೋಡು ದೇವರ ಸಾಕ್ಷಿ, ನಿಮ್ಮನ್ನು ದಡಕ್ಕೆ ತಂದಿಟ್ಟು ಲಿಂಗ ಪ್ರಸಾದಗಳನ್ನೆಲ್ಲ ಕೊಚ್ಚಿಕೊಂಡು ಹೊರಟೋಯ್ತು ತಾಯಿ. ನೀವು ಬದುಕಿದ್ರಲ್ಲ, ನಮಗಷ್ಟೇ ಸಾಕು, ಬನ್ನಿ ಬನ್ನಿ ಹೋಗೋಣ ತಾಯಿ ಬನ್ನಿ. ಏನು, ನಾನು ಪೂಜೆ ಮಾಡುತ್ತಿದ್ದ ನನ್ನ ಮಗನ ಒಡತಿಗೋಸ್ಕರವಾಗಿ ಇಲ್ಲಿ ನನ್ನ ಪೂಜೆ ಭಗ್ನವಾಯಿತು ಅಂದ್ರೆ ಅಲ್ಲಿ ನನ್ನ ಮಗನಿಗೆ ಏನೋ ಒಂದು ತೊಂದರೆ ಆಯ್ತು ಅಂತ ತಾನೇ ಅರ್ಥ? ಇಲ್ಲ ಇಲ್ಲ, ಏ ಶಿವ, ನನ್ನ ಮಗನಾಗಿರ್ತಕ್ಕಂಥ ದಶಕಂಠಧರನಾದ ರಾವಣ ಅಮ್ಮ ಅಂತ ಬಂದು ನನಗೆ ಮುಖ ತೋರಿಸುವ ತನಕ ಇವತ್ತಿನ ಪರಿಯಾಗಿ ನಾನು ಉತ್ತರಣೆಯ ತೀರ್ಥವನ್ನು ಕೂಡ ಸೇವಿಸಲಾರೆ. ಇದು ಸತ್ಯ ಸತ್ಯ ಸತ್ಯ. ಪ್ರಮಾಣ ಮಾಡಿಬಿಟ್ಲು ತಾಯಿ. ಅಲ್ಲಿ ಹರಿದು ನಿಂತಿರುವ ಮರಗಳನ್ನೆಲ್ಲ ಎರಚಾಡ್ತಾಳೆ, ಓಡಾಡ್ತಾಳೆ. ಇವಳ ದುಃಖ ಆಕಾಶಕ್ಕೂ ಭೂಲೋಕಕ್ಕೂ ತಿಳಿಯದಂತಾಗಿದೆ. ಯಾವ ರೀತಿಯ ಸಹಿಸೇನು ನಾ ಜೀವನದ ವ್ಯತ್ಯಯ